ಕಲ್ಲಿನಲ್ಲಿ ಮಣ್ಣಿನಲ್ಲಿ ಮುಳ್ಳಿನ ಮನೆಯಲ್ಲಿ ಎಲ್ಲಿ ನೆನದಲ್ಲಿ ಶಿವನಿರ್ಪ ಅವ ನೀನಿದ್ದಲ್ಲಿಯೇ ಇರುವ ಸರ್ವಜ್ಞ. ಶ್ರೀ ಬಸವ ಟಿ ವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿಗಳು. ಅಜ್ಞಾನವನ್ನು ನುಚ್ಚುಗೈದು ಭವಿತವ್ಯಕ್ಕೆ ಬೆಳಕ ಸ್ಫುರಿಸಿ ವರ್ತಮಾನದ ಬದುಕಿಗೆ ಗೋಚರ ಅಗೋಚರ ವಿಚಾರಧಾರೆಗಳನ್ನೆಯುವ ಸಂಸ್ಕಾರಭರಿತ ಕಾರ್ಯಕ್ರಮವಾದಂಥ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕ ಬಂಧುಗಳೇ, ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ 12ನೇ ಶತಮಾನದ ವಚನ ಸಾಹಿತ್ಯಕ್ಕೆ ತನ್ನದೇ ಆದಂಥ ಒಂದು ಮಹತ್ವ ಮೌಲ್ಯವಿದೆ. ವರ್ಗರಹಿತವಾಗಿ, ವರ್ಣರಹಿತವಾಗಿ, ಲಿಂಗರಹಿತವಾಗಿ ಸೌಶೀಲ್ಯವಾದಂಥ ಬಾಳು ಮನುಕುಲಕ್ಕೆ ಸದಾ ಪ್ರಾಪ್ತವಾಗಬೇಕೆಂಬ ಸದಾಶಯದೊಂದಿಗೆ ಉನ್ನತ ವಿಚಾರಧಾರೆಗಳನ್ನು ಆಡುಭಾಷೆಯಲ್ಲಿ ಕಟ್ಟಿಕೊಟ್ಟಂತಹ ಕೀರ್ತಿ ಶಿವಶರಣರಿಗೆ ಮತ್ತು ಅನುಭವ ಮಂಟಪಕ್ಕೆ ಸಲ್ಲುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಬಸವ ಟಿ ವಿ ಈ ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ವರ್ತಮಾನಕ್ಕೆ ಸಂಬಂಧಪಟ್ಟಂಥ ನೂರಾರು ತಲ್ಲಣಗಳನ್ನು, ಆ ಸಮಸ್ಯೆಗಳನ್ನು ನಾವು ಕೈಗೆತ್ತಿಕೊಂಡು ಅದಕ್ಕೆ ಚರ್ಚೆಯನ್ನು ಮಾಡ್ತಾ ನಾವು ಪರಿಹಾರವನ್ನು ಕಂಡುಕೊಳ್ಳುವತ್ತ ಸಾಗ್ತಾ ಇದ್ದೀವಿ. ಇವತ್ತಿನ ಒಂದು ಈ ಗೋಷ್ಠಿಯಲ್ಲಿ ಶರಣರು ಹೇಳಿದ ನಿರಾಕಾರ ಶಿವ ದೇವರ, ಅಥವಾ ಶಾಸ್ತ್ರಿಗಳು ದೇವರುಗಳು ದೇವರ, ಶಾಸ್ತ್ರಿಗಳ ದೇವರುಗಳು ದೇವರ ಅನ್ನೋ ಒಂದು ವಿಷಯದಲ್ಲಿ ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ವಿ. ಕಳೆದ ಸಂಚಿಕೆಯಿಂದನೂ ನಾವು ಚರ್ಚೆ ಮಾಡ್ತಾ ಇವತ್ತು ಮತ್ತೆ ಈ ಒಂದು ಸಂಚಿಕೆಯಲ್ಲಿ ಮುಂದುವರಿಸ್ತಾ ಇದ್ದೀವಿ. ಈ ಒಂದು ನಮ್ಮ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ 4 ಅತಿಥಿಗಳು ಇವತ್ತು ಆಗಮಿಸಿದ್ದಾರೆ. ಶರಣರು ಹೇಳಿದಂಥ ನಿರಾಕಾರ ದೇವರು ದೇವರು ಎಂದು ವಾದ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಪ್ರೊಫೆಸರ್ ಮೂರ್ತಿ ಬಿ ಎಂ, ಖ್ಯಾತ ಸಾಹಿತಿಗಳು ಹಾಗೂ ವಾಗ್ಮಿಗಳು, ಅವರು ಆಗಮಿಸಿದ್ದಾರೆ. ಮೂರ್ತಿ ಸರ್, ನಿಮಗೆ ಈ ಒಂದು ನಮ್ಮ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಶರಣಾರ್ಥಿ. ಅದೇ ರೀತಿ ಶರಣರು ಹೇಳಿದ ನಿರಾಕಾರ ದೇವರು ದೇವರು ಅಂತ ವಾದ ಮಾಡಲಿಕ್ಕೆ ನಮ್ಮ ಜೊತೆ ಮಂಜುನಾಥ್ ಸಣ್ಣಿಂಗಣ್ಣನವರ, ಸಾಮಾಜಿಕ ಚಿಂತಕರು, ಹಾವೇರಿಯಿಂದ ಬಂದಿದ್ದಾರೆ. ಮಂಜುನಾಥ್ ಸರ್, ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಶರಣಾರ್ಥಿ ಸರ್. ಶರಣರು ಹೇಳಿದ ನಿರಾಕಾರ ಶಿವ ದೇವರಲ್ಲ, ಶಾಸ್ತ್ರಿಗಳು ಹೇಳಿದಂಥ ದೇವರುಗಳು ಏನಿದೆ, ವರ್ತಮಾನದಲ್ಲಿ ನಾವೇನು ಪೂಜೆ ಮಾಡ್ತಾ ಇದ್ದೀವಿ ಇವತ್ತಿನ ಒಂದು ದಿನಮಾನದಲ್ಲಿ, ಅವು ನಿಜವಾದ ದೇವರುಗಳೆಂದು ವಾದ ಮಾಡಲಿಕ್ಕೆ ನಮಗೆ ಇಬ್ಬರು ಅತಿಥಿಗಳು ಬಂದಿದ್ದಾರೆ. ಪ್ರಕಾಶ್ ಎನ್ ಜಿಂಗಾಡೆ, ಖ್ಯಾತ ವಾಗ್ಮಿಗಳು, ಕಾದಂಬರಿಕಾರರು, ಸಾಹಿತಿಗಳು. ಪ್ರಕಾಶ್ ಸರ್, ನಿಮಗೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಶರಣಾರ್ಥಿಗಳು ಸರ್. ಅದೇ ರೀತಿ ಇನ್ನೋರ್ವ ಅತಿಥಿಗಳು ಶಾಸ್ತ್ರಿಗಳ ದೇವರುಗಳು ದೇವರು ಅಂತ ವಾದ ಮಾಡಲಿಕ್ಕೆ ಸತೀಶ್ ಆರ್ ಪ್ರಾಂಶುಪಾಲರು, ಪೇಪರ್ ಟೌನ್ ಆಂಗ್ಲ ಮಾಧ್ಯಮ ಶಾಲೆ ಭದ್ರಾವತಿ ಇಲ್ಲಿಂದ ಬಂದಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರೋಣ. ಸತೀಶ್ ಸರ್, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಶರಣಾರ್ಥಿ. ಪ್ರಿಯ ವೀಕ್ಷಕ ಬಂಧುಗಳೇ, ದೇವ ಮತ್ತು ದೇವತೆಗಳು ಅನ್ನುವ ನಿಟ್ಟಿನಲ್ಲಿ ನಮ್ಮ ಶರಣ ಪರಂಪರೆ ಇರ್ಬೋದು, ಬೇರೆ ಬೇರೆ ಧರ್ಮ ಪರಂಪರೆ ಇರ್ಬೋದು, ಒಂದು ತನ್ನದೇ ಆದಂತಹ ಒಂದು ಔಚಿತ್ಯಪೂರ್ಣ ವ್ಯಾಖ್ಯಾನಗಳನ್ನು ಕೊಡ್ತಾ ಹೋಗ್ತಾರೆ. ವೇದವ್ಯಾಸ ಹುಟ್ಟಿ ಬಂದ ಮೇಲೆ ಚತುರ್ವೇದಗಳು ಹುಟ್ಟಿದ್ದು ಕಂಡೆ, 6 ಶಾಸ್ತ್ರಗಳು ಹುಟ್ಟಿದ್ದು ಕಂಡೆ, 18 ಪುರಾಣಗಳು ಹುಟ್ಟಿದ್ದು ಕಂಡೆ. 18 ಪುರಾಣಗಳು ಹುಟ್ಟಿದ್ದರಿಂದ ಏಕ ದೇವೋಪಾಸನೆ ನಶಿಸಿದ್ದ ಕಂಡೆ, ಬಹು ದೇವೋಪಾಸನೆ ಹುಟ್ಟಿ ಬೆಳೆದಿದ್ದ ಕಂಡೆ, ವೇದವ್ಯಾಸನೆ ಹುಟ್ಟದಿದ್ದಾಗ ಭಾರತದಲ್ಲಿ ಏಕ ದೇವೋಪಾಸನೆ ಇದ್ದದ್ದ ಕಂಡೆ, ದ್ವಾದಶ ಜ್ಯೋತಿರ್ಲಿಂಗ ರೂಪದಿ ಶಿವೋಪಾಸನೆಯ ಕಂಡೆ, ರಾಜಗುರು ಶಿವತಂದೆ ರಾಜ ಋಷಿ ಕಂಡೆ ಅಂತ ಆಧುನಿಕ ವಚನಕಾರರು ಈ ಒಂದು ವಚನದಲ್ಲಿ ಹೇಳ್ತಾರೆ. ಕಳೆದ ಸಂಚಿಕೆಯಲ್ಲಿ ನಾವು ನಮ್ಮ ಶಿವಶರಣರು ಕಂಡಂಥ ನಿರಾಕಾರ ಶಿವ ಏನಿದೆ ಆ ದೇವರ, ಅಥವಾ ಶಾಸ್ತ್ರಿಗಳು ಕಂಡಂಥ ದೇವರುಗಳು, ಇವತ್ತೇನು ನಾವು ಮೂರ್ತಿ ಪೂಜೆ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದೀವಲ್ಲ, ಆ ದೇವರುಗಳು ದೇವರ ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅದರ ಮುಂದುವರಿದ ಭಾಗಕ್ಕೆ ನಮ್ಮ ಮಂಜುನಾಥ್ ಸರ್ ಅವರು, ಇವು ನಮ್ಮ ಶಿವಶರಣರು ಹೇಳಿದಂಥ ಒಂದು ನಿರಾಕಾರ ರೂಪದ ಶಿವನೇ ದೇವರು ಅನ್ನುವ ನಿಟ್ಟಿನಲ್ಲಿ ನಿಮ್ಮ ಅನಿಸಿಕೆ ಏನು? ನಾನು ನಿರಾಕಾರ ರೂಪದ ಶಿವನೇ ದೇವರು ಅಂತೇಳಿ ನನ್ನ ಪ್ರತಿಪಾದನೆ. ಈಗ ನಮ್ಮ ಸ್ನೇಹಿತರು ಒಂದಷ್ಟು ವಿಚಾರಗಳನ್ನು ಮಂಡನೆ ಮಾಡುವಾಗ ಹೇಳಿದರು ವೈದಿಕ ಪರಂಪರೆಯಿಂದ ಬಂದಿರುವಂಥದ್ದು ಅಂತ. ಆ ವೈದಿಕ ಪರಂಪರೆಯಲ್ಲಿ ನಾವೇನನ್ನು ನೋಡ್ತಾ ಇದ್ದೀವಿ ಅಂತಂದರೆ ಯಜ್ಞ, ಯಾಗಾದಿ, ಹೋಮ, ಹವನ, ಆಹುತಿ ಅವುಗಳನ್ನು ನೋಡ್ತೀವಿ. ಅವೆಲ್ಲ ಎಲ್ಲಿಗೆ ಮನುಷ್ಯನ ಭಕ್ತನ ಒಂದು ಭಾವನೆಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತದೆ ಅಂದರೆ ಒಂದು ಎಲ್ಲೋ ಅಗೋಚರವಾಗಿ ಆತನನ್ನು ಭಯದ ವಾತಾವರಣಕ್ಕೆ ತೆಗೆದುಕೊಂಡು ಹೋಗ್ತದೇನೋ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಸೊ ಈ ನೆಲೆಯೊಳಗೆ ವಿಚಾರ ಮಾಡಿದರೆ ನಮ್ಮ ನಿರಾಕಾರ ಶಿವನಲ್ಲಿ ಏನಿದೆ ಅಂದರೆ ಏನೂ ಇಲ್ಲ, ಒಂದು ಹನಿ ನೀರಿನಲ್ಲೂ ಕೂಡ ಪ್ರಕೃತಿ ಮಡಿಲಲ್ಲಿ ನಿಂತ್ಕೊಂಡು ಕೂಡ
ನಾನು ದೇವನನ್ನು ಒಲಿಸ್ಕೋಬೋದು ಅನ್ನುವಂಥ ಒಂದು ಹಿನ್ನೆಲೆಯನ್ನು ನಿರಾಕಾರ ಶಿವನ ಒಂದು ಇದರಲ್ಲಿ ನಾವು ಕಾಣ್ತಾ ಇದ್ದೀವಿ. ಮತ್ತು ಮತ್ತೊಂದು ಈ ಮೂರ್ತಿ ಆರಾಧನೆ ಬರ್ತಾ ಇದೆ ಇದರಲ್ಲಿ. ಅಂದರೆ ಈಗ ಯಾವುದು ಇವರು ಹೇಳಿರುವ ಥರ, ಯಾರು ನಮ್ಮ ಶಾಸ್ತ್ರಿಗಳ ಹೇಳಿರುವ ಥರದಲ್ಲಿ ನಾವು ಇದನ್ನು ಮೂರ್ತಿ ಆರಾಧನೆಗೆ ಬಂದರೆ ಆ ಮೂರ್ತಿ ಆರಾಧನೆ ಏನಾಗ್ತದೆ, ಆಡಂಬರ ಆಗ್ತಾಯಿದೆ. ಮತ್ತು ಎಷ್ಟೋ ಕಡೆಗಳಲ್ಲಿ ಈ ಕೋಮ್ ಗಲ್ಲಬಳಿಗೂ ಕೂಡ ಕಾರಣ ಆಗ್ತದೆ ಅಂತೇಳಿ. ಈಗ ನನಗೆ ಒಂದು ಮೊಬೈಲ್ನಲ್ಲಿ ಒಂದು ಸಂದೇಶ ನೋಡಿದೆ, ಬೆಳಗಾವಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಚೂರಿ ಇರುತ್ತದಿಂದ ಒಬ್ಬ ವ್ಯಕ್ತಿ ಬಲಿ ಅಂತೇಳಿ. ಅಂದರೆ ಇಂಥವೆಲ್ಲ ಎಲ್ಲಿ ಕಂಡು ಬರ್ತಾ ಇದೆ ಅಂತಂದರೆ ಈ ಭಾವನೆಗಳನ್ನು ಕೆರಳಿಸುವಂಥ ಒಂದು ಕಾರ್ಯಕ್ರಮಗಳು. ಸರ್, ಅದು ಆಚರಣೆ ವಿಧಾನಗಳು ಮತ್ತು ಪೂಜಾ ವಿಧಾನಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ದಯವಿಟ್ಟು ತಪ್ಪು ಸಂದೇಶ ಕೊಡಬೇಡಿ, ಯಾಕಂದ್ರೆ ನಾವು ಯಾರಿಗೂ ಕೂಡ ಜಗಳ ಮಾಡಿ ಮೂರ್ತಿ ಪೂಜೆಯಿಂದಲೂ ಕೂಡ ಈ ಆಹುತಿಗಳು ಅಂತ ಬಂದಾಗ ಅಲ್ಲಿ ಆಹುತಿ ಸೌಮ್ಯನೇ ಇರ್ಬೋದು, ಬೇರೆ ರೀತಿಯಲ್ಲೇ ಇರ್ಬೋದು. ಅದು ಕೂಡ ಒಂದು ಏನಂದ್ರೆ ಖರ್ಚು ವೆಚ್ಚದ ಒಂದು ವಿಚಾರವನ್ನೇ ಅಲ್ಲಿ ತಿಳಿಸ್ತದೆ. ಆ ಹಿನ್ನೆಲೆ ಒಳಗೆ ನೋಡಿದ್ರೆ ಈ ನಿರಾಕಾರ ಶಿವ ಅಂತೇಳಿ ನಾವೇನು ಕರಿತಾ ಇದ್ದೀವಲ್ಲ, ಅದು ನಿರಾಡಂಬರವಾಗಿ ದೇವನನ್ನು ಒಲಿಸ್ಕೊಳ್ಳುವಂಥ ಒಂದು ಪರಿ ಅನ್ನುವಂಥದ್ದು ನನ್ನ ಒಂದು ವಿಚಾರ. ಈಗ ಮಂಜುನಾಥ್ ಸರ್ ಏನು ಹೇಳ್ತಾ ಇದ್ದಾರೆ ಅಂತಂತಂದರೆ, ನೀವೇನು ಮೂರ್ತಿ ಪೂಜೆ ಮತ್ತು ಇವತ್ತಿನ ದೇವರುಗಳ ಬಗ್ಗೆ ಹೇಳ್ತಾ ಇದ್ದೀರಿ, ಈ ದೇವರುಗಳು ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತರ್ತವೆ ಮತ್ತು ವ್ಯಕ್ತಿಗಳನ್ನು ಸಂಘರ್ಷಕ್ಕೆ ಎಡೆಮಾಡಿ ಕೊಡ್ತಾ ಇದ್ದಾವೆ, ಅದರಿಂದ ನಿರಾಕಾರ ಸ್ವರೂಪದ ನಾವು ಲಿಂಗ ಪೂಜೆಯನ್ನು ನಾವು ಯಾವುದಕ್ಕಲ್ಲಿ ಎಡೆಮಾಡಿ ಕೊಡಲ್ಲ, ಅದು ವ್ಯಕ್ತಿಗತವಾದಂಥ ಒಂದು ಪೂಜೆ ಅಂತ ಅವರ ಒಂದು ಪ್ರಬಲವಾದ ವಾದ. ಮತ್ತು ನಿರಾಕಾರ ಶಿವನೇ ಒಂದು ದೇವರು ಅನ್ನೋ ಒಂದು ವಾದ. ಇದಕ್ಕೆ ಸತೀಶ್ ಸರ್ ನೀವೇನು ಹೇಳ್ತೀರಿ? ಸರ್, ನಾನು ಕಳೆದ ಸಂಚಿಕೆಯಿಂದ ಹೇಳ್ತಾ ಇದ್ದೀನಿ ನಮ್ಮ ಎದುರಾಳಿ ತಂಡದವರಿಗೆ, ಇಷ್ಟಲಿಂಗ ಪೂಜೆಗೆ ಸಂಬಂಧಪಟ್ಟಂತೆ ನಾನು ಕೇಳಿದೆ, ಮೂರ್ತಿ ಸಾರಿ ಕೇಳಿದೆ. ಇಷ್ಟಲಿಂಗವನ್ನು ಅಂಗೀಲಿ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿ ಶಿವಶರಣರಲ್ಲೂ ಕೂಡ ಕಂಡು ಬಂದಿದೆ. ಅವರು ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾರೆ, ನಿರಾಕಾರ ಲಿಂಗವನ್ನು ಮಾತ್ರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅಂದಾಗ, ನನ್ನ ಒಂದು ಪ್ರಶ್ನೆ, ಆತ್ಮಲಿಂಗವನ್ನು ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ಅದೊಂದು ಆಕಾರ, ಬ್ರಹ್ಮಾಂಡದ ಆಕಾರದಲ್ಲಿ ಇರ್ಬೋದು, ತಮ್ಮ ಕರಸ್ಥಳದಲ್ಲಿ ಲಿಂಗವನ್ನು ಇಟ್ಕೊಳ್ತಕ್ಕಂಥದ್ದು ಬ್ರಹ್ಮಾಂಡದ ಆಕಾರದಲ್ಲಿ ಇರ್ಬೋದು, ಅದು ಒಂದು ಮೂರ್ತಿ ಆಗಿಲ್ವಾ, ಅದು ಒಂದು ಆಕಾರ ಇಲ್ವಾ ಅದಕ್ಕೆ ಅನ್ನೋದಕ್ಕೆ ಅವರು ಉತ್ತರ ಕೊಟ್ಟಿಲ್ಲ. ಆಮೇಲೆ ನಾವು ಮೂರ್ತಿ ಪೂಜೆಯೇ ಶ್ರೇಷ್ಠ ಪೂಜೆ ಅನ್ನೋ ಲೆಕ್ಕವನ್ನು ಇವಾಗಲೂ ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಗುರುತೊಂದು ಕಣ್ಣೆದುರಿಗೆ ಇಲ್ಲದೆ ಇದ್ದರೆ ನಮ್ಮ ದೃಷ್ಟಿಯನ್ನು ನಮ್ಮ ಕೇಂದ್ರೀಕರಿಸೋಕೆ ಆಗೋದಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ. ಹಾಗಾಗಿ ನಮ್ಮ ಮನಸ್ಸನ್ನು ಹಿಡಿದಿಡಲು ಮೂರ್ತಿ ಪೂಜೆ ಬೇಕು ಬೇಕು, ಇಂದ್ರಿಯಗಳನ್ನು ನಿಗ್ರಹಿಸಲು ಧ್ಯಾನ ಬೇಕೇ ಬೇಕು. ಧ್ಯಾನ ಮತ್ತು ಪೂಜೆ ಮತ್ತು ಮನಸ್ಸನ್ನು ಹಿಡಿದಿಟ್ಕೊಳ್ಳೋಕ್ಕೆ ನಮಗೆ ಮೂರ್ತಿ ಪೂಜೆ ಶ್ರೇಷ್ಠವಾದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಕೇವಲ ಮೂರ್ತಿ ಪೂಜೆ ಕೇವಲ ಧ್ಯಾನವನ್ನು ಮಾಡೋದಕ್ಕೋಸ್ಕರ ಅಥವಾ ಮನಸ್ಸನ್ನು ಕೇಂದ್ರೀಕರಿಸುವ ಉದ್ದೇಶದಿಂದ ಮಾತ್ರ ಬೇಕು ಅಂತ ಹೇಳ್ತಾ ಇಲ್ಲ. ಮೂರ್ತಿ ಪೂಜೆ ಮಾಡೋದರಿಂದ ಅನೇಕ ವೈಜ್ಞಾನಿಕ ಹಿನ್ನೆಲೆಗಳಿವೆ, ಅದರಿಂದ ಅನೇಕ ವೈಜ್ಞಾನಿಕ ಅನುಕೂಲಗಳಿದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ. ಭಗವದ್ಗೀತೆಯ 7ನೇ ಅಧ್ಯಾಯದ 21 ಮತ್ತು 22ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಶ್ರೀಕೃಷ್ಣ ಅಂತಂದರೆ, ಯಾವನು ದೇವತೆಗಳ ತನುವನ್ನು ದೇಹ ಮತ್ತು ಮೂರ್ತಿಯನ್ನು ಯಾವನು ದೇವತೆಗಳ ತನುವನ್ನು ಅರ್ಚಿಸಲು ಇಷ್ಟಪಡುತ್ತಾನೋ ಅವನಿಗೆ ಆಯಾ ದೇವತೆಗಳಲ್ಲಿ ಶ್ರದ್ಧೆ ಉಂಟು ಮಾಡುವುದು ಮತ್ತು ಅದಕ್ಕೆ ಅವರ ಬಯಕೆಗಳನ್ನು ಈಡೇರಿಸುವೆನು ಎಂದು ಕೃಷ್ಣ ತನ್ನ ಭಗವದ್ಗೀತೆಯಲ್ಲಿ ಹೇಳಿದನು. ಹಾಗಾಗಿ ಕೃಷ್ಣನ ಕಾಲದಿಂದಲೂ ಭಗವದ್ಗೀತೆಯನ್ನು ನಾವು ಹಿಂದೂ ಧರ್ಮದಲ್ಲಿ ಒಂದು ಶ್ರೇಷ್ಠ ಗ್ರಂಥ ಅಂತ ಹೇಳ್ತೀವಿ ನಾವು. ಅದನ್ನು ಪೂಜಿಸ್ತೀವಿ, ಆರಾಧಿಸ್ತೀವಿ, ಮತ್ತು ಅದರ ಶ್ಲೋಕಗಳನ್ನು ಪಠನ ಮಾಡ್ತಾ ಇರ್ತೀವಿ ನಾವು. ಇಲ್ಲಿ ಪಂಚೋಪಚಾರ ಪೂಜೆ ಅಂತ ಹೇಳ್ತಾರೆ, ಇಲ್ಲಿ ಪೂಜೆ ಮೂರ್ತಿ ಪೂಜೆಯಲ್ಲಿ ಪಂಚೋಪಚಾರ ಪೂಜೆ ಅಂತ ಹೇಳ್ತಾರೆ. ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯಗಳನ್ನು ಒಡು ಪಂಚ ವಿಚಾರಗಳನ್ನು, ಗಂಧವನ್ನು ಹಚ್ಚುವುದು, ಹೂಗಳನ್ನು ಅರ್ಪಿಸುವುದು, ಧೂಪವನ್ನು ತೋರಿಸೋದು, ದೀಪವನ್ನು ಬೆಳಗುವುದು, ನೈವೇದ್ಯವನ್ನು ತೋರಿಸೋದು, ಈ 5 ಉಪಚಾರಗಳನ್ನು ಪಂಚೋಪಚಾರ ಅಂತ ಕರೀತಾರೆ. ಈ ಪಂಚೋಪಚಾರಗಳನ್ನು ನಾವು ಮೂರ್ತಿಗಳಿಗೆ ಮಾಡೋದ್ರ ಮೂಲಕ ನಾವು ನಮ್ಮ ಧ್ಯಾನವನ್ನು, ನಮ್ಮ ಭಕ್ತಿಯನ್ನು ಪ್ರದರ್ಶಿಸ್ಬೋದು ಅಥವಾ ತೋರಿಸ್ಬೋದು, ಭಗವಂತನಿಗೆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಲೆಕ್ಕದಲ್ಲಿ ನಾವು ಮುಂದಾಗ್ಬೋದು ಅಂತ ಹೇಳಿದ್ರು. ಆಗಲೇ ನಮ್ಮ ಮೂರ್ತಿ ಸರ್ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು, ಏನೋ ಮೂರ್ತಿಗಳಿಗೆ ವಜ್ರ ವೈಡೂರಿಗಳಿಂದ ಕಿರೀಟಗಳನ್ನು ಹಾಕ್ಬಿಟ್ಟು ಅವು ಅಲಂಕಾರ ಮಾಡ್ತಕ್ಕಂಥ ಅದು ದುಂದು ವೆಚ್ಚ ಅಲ್ವಾ, ಅದೆಲ್ಲ ಯಾಕೆ ಮಾಡಬೇಕು ಅಂತಂದರು. ನಾನು ಅವ್ರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಅವರಿಗೂ ಮಗ ಇದ್ದಾನೆ ಅಂದ್ಕೊಂಡಿ, ಮಗ ಇದ್ದಾನೆ, ಅವ್ರ ಮಗನಿಗೆ ಅವರು ಯಾವುದೋ ಒಂದು ದೃಶ್ಯದಲ್ಲಿ ನೋಡಬೇಕು, ನನ್ನ ಮಗನನ್ನು ಈ ರೀತಿ ಅಲಂಕಾರ ಮಾಡಿ ನೋಡಬೇಕು,
ಕೃಷ್ಣನ ಪಾತ್ರ ಹಾಕ್ಬಿಟ್ಟು ನೋಡಬೇಕು. ಬಟ್ಟೆ ವಿಚಾರ ಅವನಲ್ಲಿ ಈ ಎಲ್ಲಾದರೂ ಬಟ್ಟೆಗಳನ್ನು ಹಾಕಿ ನಾನು ಖುಷಿ ಪಡಬೇಕು ಅನ್ನೋ ಆಸೆ ಇದ್ದಾಗ ಅವರು ಅವ್ರ ಮಗನಿಗೆ ಅಷ್ಟೆಲ್ಲ ಮಾಡೇ ಮಾಡ್ತಾರೆ. ವೇಷಭೂಷಗಳನ್ನು ಹಾಕಿ ಫೋಟೋ ತೆಗೆಸೋದು ಅಥವಾ ಏನೋ ಮಾಡ್ತಾರೆ ಅವರು, ಯಾಕಂದರೆ ಅವ್ರ ಮಗನನ್ನು ಅಷ್ಟು ಪ್ರೀತಿಸ್ತಾರೆ ಅವರು. ಅದೇ ರೀತಿ ನಾವು ದೇವರನ್ನು ಪೂಜೆ ಮಾಡ್ತಕ್ಕಂಥವ್ರು, ದೇವರನ್ನು ಆರಾಧಿಸ್ತಕ್ಕಂಥವ್ರು, ಅದನ್ನು ಅವ್ರ ದೃಷ್ಟಿಯಲ್ಲಿ ಕಲ್ಲಿರ್ಬೋದು, ನಾವು ಕಲ್ಲಿನಲ್ಲೇ ದೇವರನ್ನು ಕಾಣ್ತಾ ಇದ್ದೀವಿ ನಾವು. ಅಂಥ ಮೂರ್ತಿ ಪೂಜೆಯನ್ನು ಬೆಂಬಲಿಸ್ತಕ್ಕಂಥ ನಾವು ನಮ್ಮ ದೇವರನ್ನು ನಮ್ಮ ಇಷ್ಟಕ್ಕೆ ತಕ್ಕಂತೆ ಅಲಂಕಾರ ಮಾಡ್ತೀವಿ. ಅಲ್ಲಿ ವೈಭವ ಏನು ಬಂತಲ್ಲಿ, ಅಲ್ಲಿ ದುಂದುವೆಚ್ಚ ಅಂತ ಏನು ಬಂತು, ಅದನ್ನು ಹೇಗೆ ದುಂದುವೆಚ್ಚ ಅಂತ ಕರೀತಾರೆ ಅವರು? ಅದನ್ನೆಲ್ಲ ದುಂದುವೆಚ್ಚ ಅಂತ ಹೇಳೋದಾದರೆ ಅವರು ಕರಸ್ಥಳದಲ್ಲಿ ಆತ್ಮಲಿಂಗವನ್ನು ಇಟ್ಕೊಂಡು ಅದಕ್ಕೆ ಪುಷ್ಪ ಧೂಪವನ್ನು ಅರ್ಪಿಸ್ಬಿಟ್ಟು ಪೂಜೆ ಮಾಡ್ತಕ್ಕಂಥದ್ದು ಅದು ದುಂದುವೆಚ್ಚ ಅಲ್ವಾ? ಅದನ್ನು ಯಾಕೆ ಅವರು ಯಾವ ಲೆಕ್ಕದಲ್ಲಿ ಹೇಳ್ತಾರೆ ಅವರು ಮೂರ್ತಿ ಪೂಜೆ ಅಲ್ಲ ಅಂತ ಯಾಕೆ ಹೇಳ್ತಾರೆ ಅವರು? ಅದನ್ನು ಒಂದು ಆಕಾರ ತಾನೆ. ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಅವರು ಕೊಟ್ಟಾಗ ಮಾತ್ರ ನಾವು ಶಿವಶರಣರು ಆತ್ಮಲಿಂಗ ಪೂಜೆ ಅಥವಾ ನಿರಾಕಾರ ಲಿಂಗವನ್ನು ಪ್ರತಿಪಾದನೆ ಮಾಡಿದ್ದು ಸರಿ ಇದೆ ಅಂತ ಒಪ್ಕೊಳ್ತೀನಿ ನಾನು. ನೋಡಿ ಸರ್, ಒಳ್ಳೊಳ್ಳೆ ಅಂಶಗಳನ್ನು ಚರ್ಚೆ ಮಾಡಿದ್ರು ಅವರು. ಮತ್ತು ಯಾಕೆ ದೇವಾಲಯಗಳು ಬೇಕಂದರೆ ಎರಡು ಅಂಶಗಳನ್ನು ಇದು ಮಾಡಿದ್ರು ಅವರು, ಧ್ಯಾನ ಮತ್ತು ಮನಸ್ಸನ್ನು ಕೇಂದ್ರೀಕರಿಸುವ ಕೇಂದ್ರಗಳು ಅಂತಂದರು ಪ್ರಾರಂಭದಲ್ಲಿ. ಒಂದು ನಿಮಗೀಗ ಸವಾಲು ಹಾಕಿರ್ತಕ್ಕಂಥದ್ದು, ನಾವು ಲಿಂಗ ಪೂಜೆನೂ ಸಹ ಯಾಕೆ ಮೂರ್ತಿ ಅಲ್ಲ, ಅದು ಸಹ ಮೂರ್ತಿ ಪೂಜೆನೇ, ಅದಕ್ಕೆ ಯಾಕೆ ನೀವು ಗಂಧಾಭಿಷೇಕ ಮಾಡ್ತೀರಿ, ಕುಂಕುಮಾಭಿಷೇಕ ಮಾಡ್ತೀರಿ, ಧೂಪ ದೀಪಗಳನ್ನು ಹಾಕ್ತೀರಿ, ಇಲ್ಲಿನೂ ನಾವು ಸಹ ಅದನ್ನೇ ಮಾಡೋದು, ಇದಕ್ಕೆ ಮೂರ್ತಿ ಸರ್ ನೀವೇನು ಹೇಳ್ತೀರಿ? ಬಹಳ ಚೆನ್ನಾಗಿ ಅವರು ತಮ್ಮ ವಾದವನ್ನು ಮಂಡಿಸಿದ್ರು. ಅದಕ್ಕೆ ಒಂದು ಮೊದಲನೇ ಅವ್ರ ಪ್ರಶ್ನೆ ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟಲಿಂಗ ಅಂತ ಏನು ಹೇಳ್ತಾರೆ, ಅದು ಅವರ ಒಂದು ಭಕ್ತಿಯ ಸಂಕೇತ ಅಷ್ಟೇ. ಅದಕ್ಕೆ ನೀವು ಮಾಡ್ದಂಗೆ ಒಂದು ಆಕಾರ ಇದೆ, ಹೌದು ಖಂಡಿತ ಆಕಾರ ಇದೆ, ಅದಕ್ಕೂ ಒಂದು ರೂಪ ಇದೆ. ಅದು ಇಷ್ಟು ನಿಮ್ಗೆ ಗೊತ್ತು, ಅದು ನೋಡಿದ್ರೆ ಚಿಕ್ಕದ ಕೈಯಲ್ಲಿ ಇಟ್ಕೊಂಡು ಕರಸ್ಥಳದಲ್ಲಿ ಕೂರಿಸ್ಕೊಂಡು ಅದು ಆರಾಧನೆ ಮಾಡ್ತಾರೆ. ಆದರೆ ನಿಮ್ಮ ಶಾಸ್ತ್ರಿಗಳ ದೇವರು, ನಿಮ್ಮ ಶಾಸ್ತ್ರಿಗಳು ಉದ್ಭವಿಸ್ತಕ್ಕಂತಹ ಅಂದ್ರೆ ಅವರು ಏನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರುಗಳು, ಅವರ ಮೂರ್ತಿ ಆರಾಧನೆಯನ್ನ ನೀವು ದೇವಸ್ಥಾನದಲ್ಲಿ ಕೂರಿಸಿ ಆಡಂಬರದಿಂದ, ನಮ್ಮ ಸರ್ ಬಹಳ ಚೆನ್ನಾಗಿ ಹೇಳಿದ್ರು, ಅದಕ್ಕೆ ಯಾರಾದರೂ ಈ ದೇವರು ಹೇಳಿದಾರ ಬಲಿ ಕೊಡಿ ಅಂತ? ಅಲ್ಲ, ನೀವು ಆಚರಣೆ ಅಂತ ಹೇಳ್ಬಿಟ್ಟು ನಮ್ಮ ದಾರಿ ತಪ್ಪಿಸಕ್ಕೆ ಬರಬೇಡಿ. ಯಾಕಂದ್ರೆ ದೇವರ ಒಂದು ನಾವು ಪೂಜೆ ಮಾಡ್ತಕ್ಕಂಥದ್ದು ಆಚರಣೆಯಲ್ಲಿ ಹೆಂಗೆ ಮಾಡ್ತೀರೋ ನೀವು? ನೀವೇ ಹೇಳಿದ್ರೆ ಧ್ಯಾನ ಮಾಡ್ತೀವಿ, ನಾವು ದೇವ್ರಿಗೆ ಅಲಂಕಾರ ಮಾಡ್ತೀವಿ, ಆ ಬಟ್ಟೆ ಹಾಕ್ತೀವಿ, ಈ ಬಟ್ಟೆ ಹಾಕ್ತೀವಿ, ವಜ್ರ ಇಟ್ಟು, ನಮ್ಮ ಇಷ್ಟ ಅದು. ನಮ್ಗೆ ಹೆಂಗೆ, ನನ್ನ ಮಗನ ಬೇರೆ ಉದಾಹರಣೆ ಕೊಡ್ತಾ ಇದ್ದೀರಾ ನೀವು? ಒಂದು ನಮ್ಮ ಹತ್ರ ಅವಕಾಶ ಕೊಡಿ. ಇಲ್ಲಿ ಮನುಷ್ಯರೇ ಬೇರೆ, ದೇವರೇ ಬೇರೆ. ನೀವು ಮನುಷ್ಯರಾಗಿ ನಾವು ನಡ್ಕೊಳ್ತಕ್ಕಂಥದ್ದು ದೇವರುಗಳಿಗೆ ಇಲ್ಲಿ ಓದಿಸ್ತಕ್ಕಂಥ ಯಾವುದೇ ರೀತಿಯ ಸನ್ನಿವೇಶ ಇಲ್ಲಿ ಬರಬಾರದು. ಆಮೇಲೆ ಏನಾದ್ರು ಹೇಳಕ್ಕೆ ಬಂದ್ರೆ ಆಚರಣೆ ಅಂತ ಹೇಳ್ತೀರಾ ನೀವು? ಹೇಳಿದ್ದೆ ಶುತ್ ಏನು ಹಂಗಾದ್ರೆ? ದೇವ್ರಿಗೆ ಅಲಂಕಾರ ಮಾಡೋದು ಆಚಾರ ಅಲ್ವಾ? ಅವ ಏನಾಗುತ್ತೆ, ಯಾವ್ದಾದ್ರು ದೇವ್ರು ಹೇಳಿದಾರ ನಿಮ್ಗೆ ಬಲಿ ಕೊಡಿ, ಮರಿ ಹೊಡಿರಿ, ಏನಾದ್ರು ಕುರಿ ಕಡೀರಿ ಅಂತ? ಪೂಜಾ ವಿಧಾನ ಮಾತಾಡ್ತಿಲ್ಲ. ಅಲ್ಲ ಪೂಜಾ ವಿಧಾನ ದೇವರು ಅಂತ ಬಂದಾಗ ಅದೆಲ್ಲ ಬಂದ್ಬಿಡುತ್ತೆ. ಪೂಜಾ ವಿಧಾನದ ಬಗ್ಗೆ ಮಾತಾಡ್ತಿಲ್ಲ. ಅದೆಲ್ಲ ಯಾಕೆ ಬಂತು? ಮೂರ್ತಿ ಆರಾಧನೆ ಇರೋದ್ರಿಂದನೇ ಬಂದಿದ್ದು. ಅಷ್ಟು ನೂರಾರು ಕೋಟಿ ಖರ್ಚು ಮಾಡಿಬಿಟ್ಟು ದೊಡ್ಡ ದೊಡ್ಡ ದೇವಾಲಯಗಳನ್ನ ತಿನ್ನೋಕೆ ಊಟ ಇಲ್ಲ ದೇಶದಲ್ಲಿ. ಅಷ್ಟು ದುಡ್ಡನ್ನು ಖರ್ಚು ಮಾಡಿ ದೇವಸ್ಥಾನ ಕಟ್ಟಿ ಏನು ಆಡಂಬರ ತೋರ್ಪಡಿಕೆ, ಡಂಬಾಚಾರಕ್ಕೋಸ್ಕರ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು? ನೀವು ಹೇಳಿದ್ರೆ ಧ್ಯಾನ ಮಾಡಬೇಕು, ಧ್ಯಾನ ಮಾಡೋಕ್ಕೆ ದೇವ್ರ ವಿಗ್ರಹ ಹಾಕ್ಬೇಕು. ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿಕೊಂಡು ದೇವರನ್ನ ನೆನೆಸ್ಕೊಂಡು ನಾವು ಧ್ಯಾನ ಮಾಡಿ, ನಿಮಗೆ ಅಷ್ಟು ವೈಡೂರ್ಯ, ಅಷ್ಟೊಂದು ವಿಜೃಂಭಣೆಯಿಂದ ಬೇಕಾಗ್ತದೆ ಮೂರ್ತಿ ಆರಾಧನೆ? ನೀವು ಬರಲೇಬೇಡಿ, ಅಲ್ಲ ನೀವು ಹೆಂಗ ಹೇಳಿ, ನಿಮಗೆ ಬೇಕಾದ ರೀತಿಯಲ್ಲಿ ನಿಮ್ಮ ಈ ಒಂದು ಪಾಯಿಂಟ್ಸ್ನ ಬಳಸ್ಕೊಳ್ತಾ ಇದ್ದೀರಾ. ಇಲ್ಲಿ ವಿಷಯ ಅದಲ್ಲ, ಇಲ್ಲಿ ಮೂರ್ತಿ ನೀವು ಹೇಳಿದ್ರಿ ಇಷ್ಟಲಿಂಗವ ಮೂರ್ತಿ ಅಲ್ವಾ ಅಂತ ಹೇಳಿದ್ರಿ. ಎಲ್ಲೂ ಇಷ್ಟಲಿಂಗಕ್ಕೆ ಇಷ್ಟೆಲ್ಲ ವಜ್ರ ವೈಡೂರ್ಯ ಮಾಡಿ ಬಲಿ ಕೊಟ್ಟು ಮರಿ ಹೊಡೆದ್ಬಿಟ್ಟು ಕುರಿ ಹೊಡೆದ್ಬಿಟ್ಟು ಮಾಡಲ್ಲ. ನಮ್ಮ ಸರ್ ಒಂದು ಮತ್ತೆ ಹೇಳಿದ್ರು, ಯಜ್ಞಯಾಗಾದಿಗಳು ಎಷ್ಟೆಲ್ಲ ಖರ್ಚು ಮಾಡ್ತಾರೆ ಅಲ್ಲಿ ಬ್ರಾಹ್ಮಣ, ಮತ್ತೆ ಇಲ್ಲಿ ಈ ದೇವಸ್ಥಾನ ಅಂತ ಹೇಳಿದ್ರಲ್ಲ ಮೌಢ್ಯತೆಯ ಕೇಂದ್ರ ಬಿಂದುಗಳು, ಏನು ಅಸಮಾನತೆ ಆಗ್ತಾ ಇದೆ, ಲಿಂಗ ಅಸಮಾನತೆ. ಇವತ್ತು ನಮ್ಮ ದೇಶದಲ್ಲಿ ನೀವು ಬನ್ನಿ, ದೇವಸ್ಥಾನದ ಒಳಗಡೆ ಮಹಿಳೆಯರಿಗೆ ಪ್ರವೇಶವಿಲ್ಲ, ದೊಡ್ಡ ದೊಡ್ಡ ಗಲಾಟೆಗಳಾಗುತ್ತೆ ಅದರಿಂದ ಕೆಲವರ್ಗ ಜನಗಳು ಪ್ರವೇಶ. ಯಾಕೆ ಇದೆಲ್ಲ ಆ ಮೂರ್ತಿ ಅಂತಕ್ಕಂಥ ನೀವೇನು ಹೇಳ್ತಾ ಇದ್ದೀರೋ, ನಿಮ್ಮ ಸೋಕಾಲ್ ಶಾಸ್ತ್ರಿಗಳು ಹುಟ್ಟು ಹಾಕಿರ್ತಕ್ಕಂತಹ ಡಾಂಬಿಕ ದೇವರುಗಳು ಗೊತ್ತಾಯ್ತಾ ಸರ್, ಅದರಿಂದ ಇದಾಗ್ತಾ ಇರತಕ್ಕಂಥ ದುಂದುವೆಚ್ಚ ಹೇಳಿದ್ರೆ ನೀವು ದುಂದುವೆಚ್ಚ ಅದು ಅವಶ್ಯಕತೆ ಇಲ್ಲ, ದುಂದುವೆಚ್ಚ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಿಜವಾದ ಭಕ್ತರಾಗಿದ್ದರೆ ಸರ್, ಭಕ್ತಿ ಅಂತಕ್ಕಂಥದ್ದು ಇದ್ದರೆ ನೀವು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅಷ್ಟು ಕೋಟಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಬೇಕು ಅಂತ ಏನಿಲ್ಲ. ಮನಸ್ಸೊಳಗಡೆ ಭಕ್ತಿಯಿಂದ ಪೂಜೆ ಮಾಡೋ ದೇವರು ಇರ್ತಾನೆ, ದೇವರು ಏನು ಬೇಕೋ ಏನು ಮಾಡಬೇಕೋ ಅದು ಮಾಡ್ತಾನೆ, ಗೊತ್ತಾಯ್ತಾ? ಹಾಗಾಗಿ ನೀವೇನು ಹೇಳ್ತಾ ಇದ್ದೀರಾ, ನಿಮ್ಮ ಶಾಸ್ತ್ರಿಗಳು, ಸೋಕಾಲ್ ಶಾಸ್ತ್ರಿಗಳು, ಹೊಸ ಹೆಸರು ಕೊಡ್ತಾ ಇದ್ದೀನಿ, ಸೋಕಾಲ್ ಶಾಸ್ತ್ರಿಗಳು ಹುಟ್ಟು ಹಾಕಿರ್ತಕ್ಕಂಥದ್ದು ಅವರವರ ಹೊಟ್ಟೆ ಪಾಡಿಗೋಸ್ಕರ ಅನ್ನೋ ಒಂದು ಮಾತನ್ನು ನೀವು ಈಗಾಗಲೇ ಒಪ್ಕೊಂಡ್ಬಿಟ್ಟಿದ್ದೀರಾ. ಸೊ ಹಂಗಾಗಿ
ಇಲ್ಲ, ಒಂದು ಮಾತಲ್ಲಿ ಪ್ರಕಾಶ್ ಸರ್ ಹೇಳಿದ್ರು ಪ್ರಾರಂಭದಲ್ಲಿ, ಕಳೆದ ಸಂಚಿಕೆಯಲ್ಲಿ ಹೇಳಿದ್ರು. ಹಾಗಾಗಿ ನೀವು ಒಪ್ಕೊಂಡ್ರಿ ಅಂತಿಮವಾಗಿ ದೇವರು ಯಾರಪ್ಪ ಅಂತಂದ್ರೆ ನಮ್ಮ ಶರಣರು ಹೇಳಿರ್ತಕ್ಕಂಥ ದೇವರುಗಳೇ ನಿಜವಾದ ದೇವರುಗಳು. ನೀವು ಹೇಳ್ತಾ ಇರ್ತಕ್ಕಂಥ ಈ ಸೋಕಾಳ್ ಶಾಸ್ತ್ರಿಗಳು ಕ್ರಿಯೇಟ್ ಮಾಡಿರ್ತಕ್ಕಂತಹ ದೇವರುಗಳು ಅಲ್ಲ ಅಂತಕ್ಕಂಥದ್ದು ಅವರು ಸ್ಪಷ್ಟವಾಗಿ ಹೇಳಿದರೆ. ಅಂದ್ರೇನು, ನಮ್ಮ ಶಿವಶರಣರು ಹೇಳಿದಂಥ ಏನು, ಎನ್ನ ಕಾಲೇ ಕಂಬ ದೇಹವ ದೇಗುಲ ಶಿರವೇಯವನ್ನು ಕಳಸವಯ್ಯ ಅಂತ, ಇಂಥ ಒಂದು ಮೂಲ ನಮ್ಮ ದೇಹವೇ ದೇವಾಲಯ ಅಂದ್ಕೊಂಡು ನಾವು ಜಪತಪ ಮಾಡ್ಬೋದು, ಧ್ಯಾನ ಮಾಡಬಹುದು, ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟರು. ಇವತ್ತಿನ ಒಂದು ದಿನಮಾನದಲ್ಲಿ ನಿಜಕ್ಕೂ ಕೋಟ್ಯಾನುಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಒಂದು ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಎಲ್ಲಿ ಸಮಾನತೆ ಸಿಗ್ತಾ ಇದೆ ಅಂತ ಅವರು ಮೂಲಭೂತ ಪ್ರಶ್ನೆಯನ್ನು ಕೇಳಿದರು. ಅವ್ರು ಹೇಳ್ದಂಗೆ ಎಷ್ಟೋ ದೇವಸ್ಥಾನಗಳಲ್ಲಿ ಮಹಿಳೆಯರಿಗೆ ಇವತ್ತಿಗೂ ಸಹ ಪ್ರವೇಶ ನಿರ್ಬಂಧ ಇದೆ. ಅದು ಒಂದು ಒಳ್ಳೆಯ ಅಂಶವನ್ನು ಅವರು ಬೆಳಕಿಗೆ ತಂದರು. ಮತ್ತು ಇದರ ಹೊರತಾಗಿಯೂ ಸಹ ಇವತ್ತು ನಾವು ನೋಡ್ತಿದ್ದೀವಿ, ನಿನ್ನೆ ಮೊನ್ನೆ ಇಡೀ ದೇಶದಾದ್ಯಂತ ಒಂದು ಸಂಭ್ರಮಾಚರಣೆ ಇದೆ. ಒಂದು ಕಾಲಘಟ್ಟದಲ್ಲಿ, ಸ್ವತಂತ್ರ ಚಳುವಳಿಯ ಕಾಲಘಟ್ಟದಲ್ಲಿ ಈ ಒಂದು ಗಣೇಶ ಉತ್ಸವವನ್ನು ಶಾಸ್ತ್ರಿಯವರು ತರ್ತಾರೆ, ಲಾಲ್ ಬಹದ್ದೂರು ಶಾಸ್ತ್ರಿ ಅವರು ಜಾರಿಗೆ ತರ್ತಾರೆ. ಯಾಕೆ ಅಂತ ಅಲ್ಲ, ಬಾಲಗಂಗಾಧರ್ ತಿಲಕರು ಜಾರಿಗೆ ತರ್ತಾರೆ. ಯಾಕೆ ತರ್ತಾರೆ ಅಂತಂತಂತಂದರೆ ಅಲ್ಲಿ ಒಂದು ಐಕ್ಯತೆಯ ಒಂದು ಸಂಕೇತ, ಒಂದು ಸ್ವತಂತ್ರ ಹೋರಾಟಕ್ಕೆ ಒಂದು ನಮಗೆ ಒಗ್ಗೂಡಿಸುವ ಒಂದು ಸಂಕೇತವಾಗಿ, ಅಲ್ಲಿ ಸಹ ಒಂದು ಒಳ್ಳೆಯ ಒಂದು ಕಾರ್ಯಕ್ಕೆ ಈ ಒಂದು ಗಣೇಶ ಉತ್ಸವವನ್ನು ತಿಲಕರು ತರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಗಣೇಶ ಉತ್ಸವಗಳು ಸಹ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿದ್ದಾವೆ. ಆದರೆ ಇವತ್ತಿನ ದಿನಮಾನದಲ್ಲಿ ಏನಾಗುತ್ತೆ ಎಂಬುದು ಮಂಜುನಾಥ್ ಸರ್ ಹೇಳಿದ್ರು. ಇವತ್ತು ಮಧ್ಯಾಹ್ನ ನಡೆದಂಥ ಘಟನೆಯನ್ನು ಅವರು ಹೇಳಿದರು. ಇದಕ್ಕೆ ಪೂರಕವಾಗಿ ಪ್ರಕಾಶರ್ ಏನು ಹೇಳ್ತೀರಿ? ಈಗ ನಮ್ಮ ಎದುರಾಳಿ ತಂಡ ಏನು ವಾದ ಮಾಡ್ತಾ ಇದೆ ಅಂತಂದರೆ, ಶರಣರು ಹೇಳಿದ ನಿರಾಕಾರ ದೇವರು ದೇವರು ಅಂತ ವಾದ ಮಾಡ್ತಾ ಇಲ್ಲ ಇವರು. ಇವರು ನಮ್ಮ ವೈದಿಕ ಸಂಸ್ಕೃತಿ ಆಚರಣೆಗಳ ಬಗ್ಗೆ ಬರ್ತಾ ಇದ್ದಾರೆ, ಪೂಜಾ ವಿಧಾನಗಳ ಬಗ್ಗೆ ಬರ್ತಾ ಇದ್ದಾರೆ, ಮಾರ್ಗಗಳ ಬಗ್ಗೆ ಬರ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ವಿಷಯ ಏನಪ್ಪ ಅಂದ್ರೆ ಶಾಸ್ತ್ರಿಗಳ ದೇವರು ದೇವರ, ಅವ್ರು ಹೇಳ್ತಕ್ಕಂಥದ್ದು ಇದು ದೇವರು ಅಂತ ತೋರಿಸಿದಾಗ ಅದು ದೇವರ ಅಲ್ವಾ ಅಂತ ಅದಷ್ಟೇ. ಅಲ್ಲಿ ಅವರು ಗಣೇಶ ಉತ್ಸವ ಮಾಡ್ತಾರೆ, ಅಲ್ಲಿ ಕೋಮುವಾದ ನಡೆಯುತ್ತೆ, ಅದನ್ನ ತಗೊಂಡು ನಾನೇನ್ ಮಾಡ್ಲಿ? ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಅವ್ರು ಹೇಳಿದ ದೇವರ ಅಲ್ವಾ ಹೌದಾ ಅಂತಂದು ಈ ಥರ ಹೇಳೋಕೆ ಹೋದಾಗ ಎಲ್ಲೋ ಒಂದು ಕಡೆ ಮೂರ್ತಿ ಸರ್ ವಾದ ಮಾಡೋದು ನೋಡಿಬಿಟ್ರೆ ಅವ್ರಿಗೆ ಅನಿಸುತ್ತೆ ಮೂರ್ತಿ ಪೂಜೆ ಅಂತಕ್ಕಂಥದ್ದು ನಮ್ಮ ಜನಮಾನಸದಲ್ಲಿ ಬೆರ್ಕೊಂಡ್ಬಿಟ್ಟಿದ್ದೇನೆ, ಮೂರ್ತಿ ಅಂತ ಹೆಸರಿಟ್ಕೊಂಡೇ ಮೂರ್ತಿ ಪೂಜೆ ತೆಗೆಡ್ತಿದ್ದಾರೆ ಅಂತಂದ್ರೆ ಎಷ್ಟು ಆಸೆ ಬರುತ್ತಲ್ವಾ? ಅವ್ರಿಗೆ ಗೊತ್ತಿದೆ ಅವ್ರು ಮೂರ್ತಿ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಅದೇ ಅದೇ ಅದು ನಮ್ಮ ಜೀವನದಲ್ಲಿ ಅದು ಒಗ್ಗೂಡ್ಬಿಟ್ಟಿದೆ, ಅದು ಸೇರ್ಕೊಂಡ್ಬಿಟ್ಟಿದೆ, ಸಾಮರಸ್ಯವಾಗಿ ಬೆಸ್ಕೊಂಡ್ಬಿಟ್ಟಿದೆ. ಹಂಗಾಗಿ ಪಾಪ ಅವ್ರು ಮೂರ್ತಿ ಅಂತ ಹೆಸರಿಟ್ಕೊಂಡು ಮೂರ್ತಿ ಪೂಜೆಯನ್ನ ತಗೊಳ್ತಾ ಇದ್ದಾರೆ ಇವತ್ತು. ಹಾಗಾಗಿ ಇಲ್ಲಿ ನಾನು ಏನು ಹೇಳಕ್ ಹೋಗ್ತಿದ್ದೆ ಅಂದ್ರೆ, ನೀವು ನಿರಾಕಾರ ಶಿವ ನಿರಾಕಾರ ಶಿವ ಅಂತಂದು ಹೇಳ್ತಾ ಎಲ್ಲಿ ನಾಸ್ತಿಕವಾದಕ್ಕೆ ಬರ್ತಾ ಇದ್ದೀರೋ ಅನ್ನೋ ಒಂದು ಭಯ ನನಗೆ ಕಾಣ್ತಾ ಇದೆ. ಯಾಕಂತಂದ್ರೆ ಅದಕ್ಕೊಂದು ಕತೆ ಹೇಳ್ತೀನಿ. ಈ ಮೂರ್ತಿ ಸರ್ ಅಂತವರು ಮತ್ತೆ ನಮ್ಮ ಮಂಜುನಾಥ್ ಸಂಗಣ್ಣನವರ ಅಂತವರ ಒಂದು ಚಿಂತನೆಯನ್ನು ಒಳಗೂಡಿಸಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ನಿರಾಕಾರ ಶಿವನನ್ನು ಪೂಜೆ ಮಾಡ್ತಿರ್ತಾನೆ. ಏನಾಗುತ್ತೆ, ಈಗ ಮಳೆ ಬರ್ತಾ ಇದ್ದಿಲ್ಲ, ಹಂಗೆ ಜೋರಾಗಿ ಫ್ಲಡ್ ಬಂದ್ಬಿಡುತ್ತೆ, ಪ್ರವಾಹ ಬಂದ್ಬಿಡುತ್ತೆ, ಕೊನೆಗೆ ಒಂದು ಮನೆ ಹತ್ಕೊಂಡು ನಿಂತ್ಕೊಂಡ್ಬಿಡ್ತಾನ ಅವನು. ಇಲ್ಲ, ಪ್ರವಾಹ ಬಂದ್ಬಿಟ್ಟಿದೆ ಅಂತಂದು ನಿರಾಕಾರ ಶಿವನೇ ನನ್ನನ್ನು ಕಾಪಾಡು ಅಂತಂದು ಕಾಪಾಡ್ತಾನೆ. ಪಾಪ ಊರ್ ಜನಗಳೆಲ್ಲ ಬೋಟ್ ತಗೊಂಡು ಅದು ತಗೊಂಡು ಎಲ್ಲೋ ಎಸ್ಕೇಪ್ ಆಗ್ತಿದ್ದಾರೆ, ಪ್ರವಾಹ ಇಲ್ಲಾಂದ್ರೆ ಜೀವ ಹೋಗ್ತಾ ಇದೆ. ಅವನಿಗೆ ಕರೀತಾರೆ, ಬಾಪ ನೀನು ಬಂದ್ಬಿಡು ನಮ್ಮ ಬೋಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದು. ಅವನು ಬರ, ಏ ನಾನು ದೇವರನ್ನ ನಿರಾಕಾರ ಶಿವನ ಭಕ್ತ, ನಾನು ದಿನಕ್ಕೆ ಇಷ್ಟು ಸಾರಿ ಪೂಜೆ ಮಾಡ್ತೀನಿ, ಇಷ್ಟು ಕರೆ ಧ್ಯಾನ ಮಾಡ್ತೀನಿ, ನಾನು ನನ್ನನ್ನು ಆ ದೇವ್ರು ಕಾಪಾಡ್ತಾನೆ ಅಂತಕ್ಕಂಥ ಭರವಸೆ ಇದೆ, ಹೋಗಿ ನೀವು ಅಂತ ಕಳಿಸ್ತಾನೆ. ಸರಿ ನಿನ್ನ ಇಚ್ಛಪ್ಪ ಅಂತ ಅವ್ರು ಹೋಗ್ತಾರೆ. ಆಮೇಲೆ ಇನ್ನೊಬ್ಬ ಬಂದು ಕರೀತಾನೆ, ಅವನು ಕೂಡ ಕುಡಿತಾನೆ. ಆಮೇಲೆ ಕೊನೆಗೆ ಆ ಊರಲ್ಲಿ ಎಲ್ಲ ಹೋಗಿರ್ತಾರೆ, ಆಲ್ 80% ಖಾಲಿ ಹೋಗಿ, ಕೊನೆಗೆ ಇನ್ನೊಬ್ಬ ಒಂದೇ ಒಂದು ಬೋಟ್ ತೊಗೊಂಡು ಬರ್ತಿರ್ತಾನೆ, ಜಾಗ ಖಾಲಿದೆ ಬಾರೋ, ಇನ್ನೇನು ಹೋಗ್ತಾ ಇದೆ, ಇನ್ನು ಮತ್ತೆ ಯಾರು ಬಂದು ಕರೆಯಲ್ಲ ನಿನಗೆ, ಬಾರೋ ಅಂತ ಕರಿತಾನೆ. ಹೋಗೋ ನೀನು, ನನಗೇನು ಆಗಲ್ಲ, ನಾನು ದೇವ್ರು ನೋಡ್ಕೊಳ್ತಾನೆ ಅಂತಂದು ಹೇಳ್ತಾನೆ. ಪಾಪ ಆಯ್ತಪ್ಪ ನಿನ್ನೆಚ್ಚೆ ಅಂತ ಪಾಪ ಅವನು ತಪ್ಪಿಸ್ಕೊಂಡು ಹೋಗ್ತಾನೆ ಅಲ್ಲಿಗೆ. ಆಮೇಲೆ ಪ್ರವಾಹ ಜಾಸ್ತಿ ಆಗುತ್ತೆ, ಎಲ್ಲಿ ತನಕ ಬಿಲ್ಡಿಂಗ್ ಇರುತ್ತೆ ಬಿದ್ದೋಗುತ್ತೆ, ಅವನು ಕೂಡ ಕೊಚ್ಕೊಂಡು ಸತ್ತೋಗ್ತಾನೆ. ಸತ್ತೋದ್ಮೇಲೆ ಸ್ಟೋರಿ ನಡೆಯೋದು, ಅವನು ಸ್ವರ್ಗಕ್ಕೆ ಹೋಗ್ತಾನೆ. ನಿರಾಕಾರ ಶಿವನ ಹತ್ರ ಹೋದಾಗ ಕೇಳ್ತಾನೆ, ಅಲ್ಲ ಎಲ್ಲರನ್ನೂ ಬದುಕಿಸ್ಬಿಟ್ಟೆ ದೇವ ನಿನಗೆ, ನಿನಗೆ ನಾನು ಇಷ್ಟೊಂದು ಪೂಜೆ ಮಾಡಿಬಿಟ್ಟೆ ನನ್ನನ್ನು ಬದುಕಿದ್ದಿಲ್ಲಲ್ಲ ಅಂತಂದು. ಕೊನೆಗೆ ಅವ್ರು ಹೇಳ್ತಾರೆ, ಅದು ದೇವ್ರು ಹೇಳ್ತಾರೆ, ನಾನು ಬಂದು ಕೊನೆ ಗಳಿಗೆಯಲ್ಲಿ ಒಂದು ಬೋಟ್ ತಗೊಂಬಂದು ನಿನಗೆ ಕರೆದೆ ಕಣ ಮೂರ್ಖ, ನೀನು ಬರ್ದಿಲ್ಲಲ್ಲ, ನೀನು ಇನ್ನೂ ಹೆಂಗ ಕರೀಲಿ ನಿನಗೆ
ಅಂತಂದ. ಇಲ್ಲಿ ನಿಮ್ಮ ವಾದ ಹೆಂಗೆ ಅಂದರೆ, ನಿಜವಾಗಿಯೂ ದೇವರು ಪ್ರತ್ಯಕ್ಷನಾಗಿ ಮನುಷ್ಯನ ಒಂದು ಕಷ್ಟಗಳನ್ನು ತೊಲಗಿಸಿ ಬಂದರೂ ಕೂಡ ಅದನ್ನು ತೆಗಳ್ತಕ್ಕಂಥ ನಿರಾಕಾರ ಸ್ವರೂಪವನ್ನು ನೀವು ವಾದ ಮಾಡ್ತಿದ್ದೀರಲ್ಲ. ನಿಮ್ಮನ್ನು ನೋಡಿ ಇನ್ನೇನು ಹೇಳಿ ನಾನು, ಈ ತಂಡಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದರೆ, ನಿಜವಾಗ್ಲೂ ದೇವರ ಬಂದರು ಮೂರ್ತಿ ಸರ್ ಮತ್ತು ಮಂಜಣ್ಣ ಸಂಗಣ್ಣನ ಅವರು ನಿಮಗೇನಾದರೂ ನಿಮ್ಮ ಕಷ್ಟಗಳು ಬಂದಾಗ ನಾನು ಪರಿಹಾರ ಮಾಡ್ತೀನಿ ಅಂದರೆ ಹೋಗ್ ಹೋಗ್ ಉತ್ತಮ ನಿದರ್ಶನವನ್ನ ಕೊಟ್ರು ಅವರು. ಅಂದ್ರೆ ವ್ಯಕ್ತಿಗಳನ್ನ ನಂಬಬೇಕು, ನಿರಾಕಾರ ಶಿವನ್ನ ನಾವು ನಂಬಿಕೊಂಡು ಅವನು ಬದುಕ್ಲಿಲ್ಲ ಅವನು ಅಂತ. ಒಂದ್ ರೀತಿ ಅವರು ಯಾವುದೋ ಮೂರ್ತಿ ಪೂಜೆ ಅಲ್ಲ, ಅದು ನಿರಾಕಾರ ರೂಪ ನೆಚ್ಕೊಂಡು ಹೋದ್ನಿ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದ್ ನಿದರ್ಶನವನ್ನ ಕೊಟ್ರು ಅವರು. ಈಗ ಮಂಜುನಾಥ್ ಸರ್ ನೀವೇನು ಹೇಳ್ತೀರಿ? ನಮ್ಮ ತಾವು ಹೇಳ್ತಾ ಇದ್ರಿ ಎಲ್ಲ ಒಂದು ಕಡೆ ನಾಸ್ತಿಕರು ಅಂತೇಳಿ. ನಾವೆಷ್ಟೇ ನಾಸ್ತಿಕರಾಗಿದ್ರು ಕೂಡ ನಾವು ಆಸ್ತಿಕತನಕ್ಕೆ ಬರ್ತೀವಿ. ಓ ದೇವರೇ ಇದ್ದಾನೆ ಅಂತೇಳಿ ಬರ್ತೀವಿ. ಆ ದೇವರಿದ್ದಾನೆ ಎಲ್ಲಿದ್ದಾನೆ ಅಂತೇಳಿ. ಈಗ ಯಾವುದೇ ಒಬ್ಬ ದೊಡ್ಡ ವೈದ್ಯ, ಹಾಂ ಎಲ್ಲ ಪ್ರಯತ್ನ ಮಾಡಿದ್ದೀನಿ, ನನ್ನ ಕೈಲೆಲ್ಲ ಮಾಡೋದನ್ನು ಮಾಡಿದ್ದೀನಿ, ಕೊನೆಗಳಿಗೆಯಲ್ಲಿ ಆ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ. ಹಾಗಾದ್ರೆ ದೇವರು ಎಲ್ಲಿದ್ದಾನೆ? ದೇವರು ನಿರಾಕಾರ. ಅದೇ ಥರದಲ್ಲಿ ನಮ್ಮ ಇಸ್ರೋ ವಿಜ್ಞಾನಿಯನ್ನು ತೆಗೆದುಕೊಂಡ್ರೆ, ಆ ವಿಜ್ಞಾನಿಗಳು ಎಷ್ಟೆಲ್ಲ ವಿಜ್ಞಾನವನ್ನು ತಂತ್ರಜ್ಞಾನವನ್ನು ಭೂ ಅಂತರಿಕ್ಷವನ್ನು ಮೀರಿ ಬಾಹ್ಯಾಕಾಶವನ್ನು ಅಧ್ಯಯನ ಮಾಡಿ ಉಪಗ್ರಹ ಉಡಾವಣೆ ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ. ಆಗ ಆ ಉಡಾವಣೆ ಯಶಸ್ವಿ ಆಗಲಿಲ್ಲ ಅಂದಾಗ ನಾನೆಲ್ಲ ಪ್ರಯತ್ನ ಮಾಡಿದೆ, ಅದು ಮಿಕ್ಕಿದ್ದು ಭಗವಂತನಿಗೆ ಬಿಟ್ಟಿದ್ದು ಅನ್ನುವಂಥದ್ದು. ಆ ಭಗವಂತ ನಿರಾಕಾರ ಆ ದೇವರು ಅನ್ನುವಂಥದ್ದಿದೆಯಲ್ಲ, ಅದು ಏನು ತೋರಿಸ್ತದೆ ಅಂದರೆ ಎಲ್ಲೋ ನಿರಾಕಾರ ಶಕ್ತಿಯನ್ನು ತೋರಿಸ್ತದೆ ಅಂತ. ಇದು ಮೂರ್ತ ರೂಪದಲ್ಲೇ ಇರಬೇಕಂತಿಲ್ಲ, ಅದು ಆ ಒಂದು ಮಾತು ಆ ಒಂದು ಭಾವನೆ ಇದೆಲ್ಲ ನಮಗೆ ಮೂರ್ತಿಗಳ ರೂಪದಲ್ಲಿಲ್ಲ ಅನ್ನುವಂಥದ್ದು. ಅದನ್ನು ನಾವು ಹೇಗೆ ತೋರಿಸ್ಲಿಕ್ಕೆ ಸಾಧ್ಯ ಇದೆ ಅಂದರೆ, ಈಗ ಭಗವಂತ ಹೆಂಗಿದ್ದಾನೆ ಅಂದರೆ ಜ್ಞಾನ ಕೊಡುವಂಥವನು. ನಾವು ಕಲ್ಪನೆಗಾಗಿ ಮೂರ್ತಿಯನ್ನು ಮಾಡಿದ್ದೇವೆ ಹೊರತು ನಿಜಕ್ಕೂ ಮೂರ್ತಿ ದೇವರಲ್ಲ. ಉದಾಹರಣೆಗೆ ದೇವರು ನಮಗೆ ಜ್ಞಾನ ಕೊಡ್ತಾನೆ ಅಂದ ತಕ್ಷಣ, ಜ್ಞಾನ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಬರೋದೇನು ಪುಸ್ತಕಗಳು ಒಂದು ಬರ್ತದೆ, ಅಥವಾ ಒಂದು ಒಳ್ಳೆ ಉಪನ್ಯಾಸದ ಒಂದು ನೆನಪುಗಳು ಬರ್ತದೆ ಅನ್ನುವಂಥದ್ದು, ಅಥವಾ ಒಂದು ಸಮಯ ಅಂದ ತಕ್ಷಣ ನಮಗೊಂದು ಗಡಿಯಾರದ ಚಿತ್ರ ಬರ್ತದೆ ಆ ಥರದಲ್ಲಿ. ಅದೇ ಥರದಲ್ಲಿ ಒಂದು ಮರ ಅಂದ ತಕ್ಷಣ ನಮಗೆ ಒಂದು ವೃಕ್ಷ ಅಂದ ತಕ್ಷಣ, ಬೀಜ ಅಂದ ತಕ್ಷಣ ನಮಗೊಂದು ವೃಕ್ಷದ ಚಿತ್ರ ಬರ್ತದೆ, ಅಂದರೆ ನೆರಳಿನ ಚಿತ್ರ ಬರ್ತದೆ, ಫಲದ ಚಿತ್ರ ಬರ್ತದೆ. ಹಾಗಾದ್ರೆ ಆ ಥರದಲ್ಲಿ ಮೂರ್ತ ಸ್ವರೂಪದ ಕಲ್ಪನೆ ತಗೊಳ್ತಿದ್ದೀರಾ ನೀವು? ಪರಿಮಳ, ಮೂರ್ತ ಸ್ವರೂಪದ ಈಗ ಪರಿಮಳ, ಪರಿಮಳ ಅಂದ ತಕ್ಷಣ ಒಂದು ಹೂವನ್ನ ನಮ್ಗೆ ಕಲ್ಪನೆ ಬರ್ತದೆ. ಇದು ಮೂರ್ತಿ ಅನ್ನೋದು ಕೇವಲ ಕಲ್ಪನೆ ಹೊರಿತು ಅದು ನಿಜ ನಿಜ ಅಲ್ಲ ಅನ್ನೋ ಸಂಕೇತ ಕಲ್ಪನೆ ನಿಜ ಅಲ್ಲ ಅನ್ನುವಂಥದ್ದು ಸರ್. ಅದಕ್ಕೆ ದಯವಿಟ್ಟು ನಮ್ಮ ವಾದ ಏನಿದೆ ಅಂತಂದರೆ, ಅದು ಏನು ನಿರಾಕಾರ ಶಿವನೇ, ನಿರಾಕಾರ ರೂಪವೇ ನಮ್ಮ ದೇವರು ಅಂತ ಕರಿತೀವಿ. ನಮ್ಮ ಸತೀಶ್ ಸರ್ ಹೇಳಿದರು ಆವಾಗಲೇ, ಏನು ನಮಗೆ ಮನಸ್ಸಿನ ಧ್ಯಾನ ಏಕಾಗ್ರತೆ ಬರಬೇಕಾದ್ರೆ ಒಂದು ದೃಶ್ಯ ಇರಬೇಕು, ಒಂದು ಚಿತ್ರಣ ಇರಬೇಕು, ಒಂದು ಮೂರ್ತಿ ಇರಬೇಕು, ಆಕಾರ ಇರಬೇಕು ಅಂತೇಳಿ. ಹಾಗಾದರೆ ನಾವು ಭಗವಂತ ಕಣ್ಣು ಕೊಟ್ಟಿದ್ದಾನೆ, ನೋಡ್ತಾ ಇದ್ದೀವಿ, ಆಸ್ವಾದಿಸ್ತಾ ಇದ್ದೀವಿ, ಸವಿತಾ ಇದ್ದೀವಿ. ಎಷ್ಟೋ ಸಂಖ್ಯೆಯಲ್ಲಿ ಅಂಧರಿದ್ದಾರೆ. ಹಾಗಾದ್ರೆ ಅಂಥವ್ರಿಗೆ ಯಾವ ರೀತಿ ನೀವು ಮೂರ್ತ ಭಾವನೆ ತೋರಿಸ್ತೀರಿ, ಧ್ಯಾನ ಭಾವನೆ ತೋರಿಸ್ತೀರಿ ಹೇಳಿ ಸರ್. ಅದು ಅಂಧರಿದ್ದಾರೆ, ಅಂಧರಿದ್ದಾರೆ. ಅದಲ್ಲ, ಅದು ತಂತ್ರಜ್ಞಾನ, ಅದು ತಂತ್ರಜ್ಞಾನ ಇತ್ತೀಚೆಗೆ ಬಂದಿರುವಂತ ಸರ್, ತಂತ್ರಜ್ಞಾನ ಇತ್ತೀಚೆಗೆ ಬಂದಿರುವಂಥದ್ದು. ಹಾಗಾದ್ರೆ ಆ ಅಂಧನಿಗೆ ನೀವು ಮೂರ್ತಿಯನ್ನು ಎದುರುಗಿಟ್ಟು, ಅಥವಾ ಒಂದು ವಿಕಲಚೇತನಿಗೆ ಆ ಮೂರ್ತಿಯನ್ನು ಎದುರುಗಿಟ್ಟು ಯಾವ ರೀತಿಯಲ್ಲಿ ನೀವು ಆತನಲ್ಲಿ ಧನ್ಯತಾ ಭಾವನೆ, ಧ್ಯಾನ ಭಾವನೆಯನ್ನು ತುಂಬಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಕೇವಲ ನಿರಾಕಾರದಿಂದ ಮಾತ್ರ ಈ ಧ್ಯಾನ ಭಾವನೆಯನ್ನು ಏಕಾಗ್ರತೆಯಿಂದ ಮತ್ತು ನಿರಾಡಂಬರದಿಂದ ಮತ್ತು ನಮ್ಮ ಸೀಮಿತ ಸಮಯದಲ್ಲಿ ನಾವು ಮೂರ್ತಿ ಆರಾಧನೆಗೆ ಹೋಗಬೇಕಾದ್ರೆ ಅದಕ್ಕೆ ಪ್ರತ್ಯೇಕ ಸಮಯವನ್ನೇ ಮೀಸಲಿಡಬೇಕಾಗ್ತದೆ. ಆದರೆ ಇಲ್ಲಿ ಹಾಗಲ್ಲ. ನಮ್ಮ ಅನುಭವ ಮಂಟಪದ ಬಸವಣ್ಣ ಅವರೇ ಹೇಳ್ತಾ ಇದ್ದಾರೆ, ಕಾಯಕ ಬೇಕ ಕೈಲಾಸ ಅನ್ನುವಂತೆ. ಹಾಂ, ಪ್ರತಿ ಕಾಯಕದಲ್ಲೂ ಕೂಡ ಅವರು ಕೈಲಾಸವನ್ನು ಕಂಡರು ಅನ್ನುವಂಥದ್ದು. ನಮ್ಮ ಸಮನ್ವಯ ಅಧ್ಯಕ್ಷರು ಹೇಳಿದರು ಈಗ ಇದೀಗ ತಾನೇ, ಏನಂದರೆ ಉಳ್ಳವರು ಶಿವಾಲಯ ಮಾಡುವರು, ಎನ್ನ ದೇಹವೇ ದೇಗುಲ, ಹಾಂ ನನ್ನ ಶಿರವೇ ಕಲಶ, ಹೀಗೆಲ್ಲ ಹೇಳಿದಾಗ ನನ್ನಲ್ಲೇ ನಾನು ಆ ಏನನ್ನು ದೇವರನ್ನು ಕಂಡುಕೊಳ್ಳೋಣ, ನಿರಾಕಾರ ರೂಪವನ್ನೇ ನಾನು ಆರಾಧಿಸಿ ನನ್ನ ಒಂದು ಧ್ಯಾನವನ್ನು ಮಾಡೋಣ ಅನ್ನುವಂಥದ್ದು ನಮ್ಮ ವಾದ ಆಗಿದೆ ಸರ್. ಒಳ್ಳೆಯ ಅಂಶಗಳನ್ನು ಅವರು ಹೇಳಿದರು, ಮತ್ತು ವಾಸ್ತವ ಒಂದು ನೆಲೆಗಟ್ಟೆಯಲ್ಲಿ ಮಾತಾಡಿದರು. ಜೊತೆಗೆ ಆವಾಗಲೇ ಈಗ ಸತೀಶರಿಗೆ ಇಬ್ಬರದು ಪಾಯಿಂಟ್ಸ್ಗಳು ನಾನು ಕೊಡ್ತಾ ಇದ್ದೀನಿ. ಇವರು ಲಿಂಗ ನೀವು ಮೂರ್ತಿ ಅಲ್ಲ ಅಂದರೆ ಇವರು ಅದನ್ನು ಹೇಳಿದರು, ಅದು ಒಂದು ಕುರುವು ಅಂತ ಹೇಳಿದರು. ಮತ್ತು ದೇವಸ್ಥಾನಗಳು ಎಂಥ
ಮೌಢ್ಯದ ಕೇಂದ್ರ ಬಿಂದುಗಳು ಅಂತ ಹೇಳಿದರು. ಇದಕ್ಕೆ ಸತೀಶ್ ಸರ್ ನೀವೇನು ಹೇಳ್ತೀರಿ? ಸರ್, ನನ್ನ ಪ್ರತಿವಾದಿ ತಂಡದವರಿಗೆ ನಾನು ಎರಡು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಗಲೇ ಮಂಜುನಾಥ್ ಅವರು ಹೇಳ್ತಾ ಇದ್ದರು, ಒಬ್ಬ ಅಂಧರು ಹೇಗೆ ಅದನ್ನು ಕಲ್ಪನೆ ಮಾಡ್ತಾರೆ ಅಂತ. ನಿರಾಕಾರ ಲಿಂಗನೇ ಪೂಜೆ ಮಾಡಬೇಕು, ಹೇಗೆ ಮೂರ್ತಿ ಪೂಜೆಯನ್ನು ಹೆಂಗೆ ಕಲ್ಪನೆ ಮಾಡ್ಕೊಳ್ತಾರೆ ಅಂತ. ಒಂದು ಜ್ಞಾಪಕ ಇಟ್ಕೊಳ್ಳಿ ಸರ್, ಕಣ್ಣಿದ್ದವರು ಆ ಮಟ್ಟಿನ ಕಲ್ಪನೆ ಮಾಡಲಾರ್ದು, ಅಂಧರು ತುಂಬ ಚೆನ್ನಾಗಿ ಕಲ್ಪನೆ ಮಾಡ್ಕೊಳ್ತಾರೆ. ಅದಕ್ಕೆ ಮೂರ್ತಿ ಬೇಕು ಅಲ್ಲ, ಕಲ್ಪನೆ ಮಾಡ್ಕೊಳ್ತಾರೆ ಅಂದ್ರೆ ಅವರಿಗೆ ಕಣ್ಣು ಕಾಣೋದಿಲ್ಲ, ಕಲ್ಪನೆ ಕೊಟ್ಟರೆ ಸಾಕು, ಸ್ಪರ್ಶ ಜ್ಞಾನದಿಂದಲೇ ಅವರು ಈ ಮಟ್ಟಿಗೆ ಈ ದೇವರು ಇರ್ಬೋದು ಅಂತ ಹೇಳ್ಬಿಟ್ಟು ಧ್ಯಾನವನ್ನು ಮಾಡೋದಕ್ಕೆ ಅಥವಾ ತಮ್ಮ ಏನು ಧ್ಯಾನವನ್ನು ಮಾಡೋಕ್ಕೆ ಮತ್ತು ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಂಡ್ಬಿಟ್ಟು ಮನಸ್ಸನ್ನು ದೇವರಲ್ಲಿ ಕೇಂದ್ರೀಕರಣ ಮಾಡೋಕ್ಕೆ ಅವರು ಒಂದು ಮೂರ್ತಿನ ತಮ್ಮ ಅಂಧತ್ವದಲ್ಲೂ ಕೂಡ ಅದನ್ನು ಕಲ್ಪನೆ ಮಾಡಿ ಸಾಕ್ಷಾತ್ ಮನಸ್ಸನ್ನು ಆಯಿತು. ಆ ನಿರಾಕಾರ ಬರ್ತೀನಿ, ನೀವು ನಿರಾಕಾರ ಲಿಂಗ ಅಂತ ಹೇಳ್ತಾರಲ್ಲ, ಅದರ ಪೂಜೆ ಮಾಡಬೇಕಾದ್ರೆ ನಿಮಗೆ ಯಾವ ರೀತಿಯ ಧ್ಯಾನವನ್ನು ಮಾಡಬೇಕು ಅಂತ ಬರುತ್ತೆ, ಹೇಗೆ ನೀವು ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಅಂತ ಬರುತ್ತೆ, ಅಥವಾ ಹೇಗೆ ನಿಮ್ಮ ಮನಸ್ಸನ್ನು ಹಿಡಿದಿಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ನಿರಾಕಾರ ಅಲ್ಲೇನೂ ಇಲ್ಲ. ಆಮೇಲೆ ನಿಮ್ಮ ಸೋದಿಗೆ ಹೇಳಿ, ಆಮೇಲೆ ಇವರು ಹೇಳ್ತಾ ಇದ್ದಾರೆ ಆತ್ಮಲಿಂಗನ ಏನು ಹೇಳ್ತೀವಿ ಕರಸ್ಥಳದಲ್ಲಿರ್ತಕ್ಕಂಥ ಲಿಂಗವನ್ನು ನಾವು ಅದು ಮೂರ್ತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ಧ್ಯಾನಾಸಕ್ತರಾಗಕ್ಕೆ ಒಂದು ಕುರು ಬೇಕು, ಒಂದು ಮೂರ್ತಿ ಬೇಕು. ಪ್ರಶ್ನೆ ಕೇಳಿದ್ದು ಬನ್ನಿ ಬೇಕು, ಹಂಗಾಗಿ ಅವ್ರು ಇಟ್ಕೊಳ್ತಾರೆ ಅಂದಾಗ ನಾವು ಇಟ್ಕೊಳ್ತೀವಿ. ಆಮೇಲೆ ಇನ್ನೊಂದೇನು ಪ್ರಶ್ನೆ ಬರ್ತಾರೆ ಅವ್ರು ಮಾತಾಡ್ತಿರೋದು, ನಾವು ಪೂಜಾ ಯಾವ ದೇವರಂತ ಪೂಜೆ ಮಾಡಬೇಕು, ಶರಣರು ಪ್ರತಿಪಾದನೆ ಮಾಡಿರ್ತಕ್ಕಂಥ ದೇವರು ಬೇಕಾ ಅಥವಾ ಶಾಸ್ತ್ರಿಗಳು ಪ್ರತಿಪಾದನೆ ಮಾಡಿರ್ತಕ್ಕಂಥ ದೇವರನ್ನು ಆರಾಧಿಸಬೇಕಾ ಅನ್ನೋ ಚಿಂತನೆಯನ್ನು ಹಾದಿ ತಪ್ಪಿಸೋ ಲೆಕ್ಕಕ್ಕೆ ಹೋಗ್ತಾರೆ ಅವ್ರು. ಏನೋಗ್ತಾರೆ ವೈಭವಕ್ಕೆ ಪೂಜೆ ಮಾಡ್ತೀರಿ ಹಾಗೆ ಮಾಡ್ತೀರಿ ಅಂತ. ಇಲ್ಲಿ ನಾನು ಹೇಳಿದೆ ಆಗಲೇ ಪಂಚೋಪಚಾರ ಪೂಜೆಗಳನ್ನು ಹೇಳಿದೆ, ಅದು ಆ ಮೂರ್ತಿ ಪೂಜೆಗಳಿಗೆ ಅದೆಲ್ಲ ಪಂಚೋಪಚಾರ ಪೂಜೆ ಮಾಡೋದ್ರಿಂದ ಎಷ್ಟು ವೈಜ್ಞಾನಿಕವಾಗಿ ನಮಗೆ ಅನುಕೂಲ ಆಗುತ್ತೆ ಅಂತ. ಇಲ್ಲಿ ಆತ್ಮಲಿಂಗವನ್ನು ಪೂಜೆ ಮಾಡಬೇಕು ಅಥವಾ ನಿರಾಕಾರ ಲಿಂಗವನ್ನು ಪೂಜೆ ಮಾಡಬೇಕು ಅಂತಂದರೆ ನಮ್ಮ ಹೆಂಡತಿ ಮಕ್ಕಳು ಸಂಬಂಧಿಗಳನ್ನು ಕರ್ಕೊಂಡು ನಾವು ದೇವಸ್ಥಾನ ಹೋಗೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಅಲ್ಲಿ ಎಲ್ಲ ಒಂದು ಕಡೆ ನಿರಾಕಾರ ಲಿಂಗವನ್ನು ಪೂಜೆ ಮಾಡ್ತಾ ಕೂತಬೇಕಾಗುತ್ತೆ. ಈ ಒಟ್ಟಾಗಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮಾನವ ಸಂಬಂಧಗಳು ಹೇಗೆ ಮಟ್ಟಿಗೆ ಬೆಳವಣಿಗೆ ಆಗ್ತಾವೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಾಗ್ತಿದೆ ಅಲ್ಲ? ಗೊತ್ತಿಲ್ಲ ಅವ್ರಿಗೆ ಅದ್ರ ಬಗ್ಗೆ. ಹಾಂ, ಅದ್ರ ಬಗ್ಗೆ ಗೊತ್ತಾಗ್ತಿದೆ ಅವ್ರಿಗೆ. ಹಾಂ, ಮಾನವ ಸಂಬಂಧಗಳು ಹೆಂಗೆ ಬೆಸಿತಾವೆ ಅಲ್ಲಿ. ಆಮೇಲೆ ಒಂದು ಭಕ್ತಿಯ ಒಂದು ಕುರುವು ಕಾಣುತ್ತೆ ನಮಗಲ್ಲಿ ಹೋಗೋದ್ರಿಂದ. ಆಮೇಲೆ ಪಂಚಲೋಹದಲ್ಲಿ ಮಾಡಿರ್ತಕ್ಕಂಥ ಮೂರ್ತಿಗೆ ಮಾಡ್ತಕ್ಕಂಥ ಅಭಿಷೇಕದ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ಎಷ್ಟೋ ಕಾಯಿಲೆಗಳು ಸುಧಾರಿಸ್ಕೊಂಡು ಹೋಗ್ತವೆ. ಆಮೇಲೆ ತುಳಸಿ ಮತ್ತು ಪಚ್ಚಕರ್ಪೂರ ಹಾಕಿರ್ತಕ್ಕಂಥ ಇದು ತೀರ್ಥವನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ಅನೇಕ ಬ್ಯಾಕ್ಟೀರಿಯಾಗಳು ನಾಶ ಆಗ್ತವೆ. ಅವೆಲ್ಲವನ್ನು ಕೂಡ ಇವರೇನಾದರೂ ಆಡಂಬರ ಅಂತ ಹೇಳೋದಾಗಿದ್ದರೆ ಇವರು ನಾಸ್ತಿಕರಾಗಕ್ಕೆ ಸಹಾಯ ಲಾಯಕು ಅಂತ ಹೇಳ್ತೀನಿ ನಾನು. ಒಳ್ಳೆಯ ಅಂಶಗಳನ್ನು ಹೇಳಿದ್ರವರು.